ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಮ್ಮದ್ ಅಲಿ ಜಿನ್ನಾ ಅವರನ್ನು ಭೇಟಿಯಾಗ್ತಾರೆ. ಜಿನ್ನಾ ಅವರಿಗೆ ವಿನಂತಿ ಮಾಡ್ತಾರೆ ಅಂಬೇಡ್ಕರ್ ಅವರು, ಪುನರಾಲೋಚನೆ ಮಾಡಿ, ಮೈನಾರಿಟೀಸ್ ಹಿತವನ್ನು ನಾವು ಇಲ್ಲೇ ಇದ್ದು ಫೈಟ್ ಮಾಡೋಣ, ನಾನು ನಿಮ್ ಜೊತೆಗಿರ್ತೇನೆ, ದಯಮಾಡಿ ಹೊರಗೆ ಹೋಗಬೇಡಿ, ನಿಮ್ಮಲ್ಲಿ ಕೈಜೋಡಿಸಿ ವಿನಂತಿ ಮಾಡ್ಕೊಳ್ತೇನೆ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ. ಜಿನ್ನಾ ಅವರು ಒಂದೇ ಮಾತು ಹೇಳ್ತಾರೆ, ನನ್ನನ್ನು ಲೇವಡಿ ಮಾಡಿದ್ದಾರೆ, ಪಾಕಿಸ್ತಾನ ಇಸ್ ಎ ಡ್ರೀಮ್ ಅಂತ ಹೇಳ್ತಾರೆ, ಇಟ್ಸ್ ಎ ರಿಯಾಲಿಟಿ ಅಂತ ನಾನು ಮಾಡ್ಬೇಕಂತ ಬಗ್ಗದಲ್ಲಿ ಹಠಾತ್. ಯಾಕೆ ಇದನ್ನ ಮಧ್ಯೆ ಚೇಂಜ್ ಮಾಡಿ ಹೇಳಿದೆ ಅಂದ್ರೆ, ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ ಈ ಸಮಾಜ ಬಹಳ ಫೇಲ್ ಆಗಿದೆ. ಅವರನ್ನು ಎಲ್ಲೋ ಒಂದ್ ಕಡೆಗೆ ಪರಿಶಿಷ್ಟ ಜಾತಿಯವರಿಗೆ ರಿಸರ್ವೇಶನ್ ಕೊಡ್ಸಕ್ ಅಷ್ಟೇ ಇದ್ರು ಅಂತ ಹೇಳಿ ಅವ್ರನ್ನ ಬಹಳ ಸಣ್ಣವರನ್ನ ಮಾಡಿದ್ದೇವೆ. ಅವ್ರಿಗೆ ಕೇಳ್ತಾರೆ, ನೀವ್ ಯಾಕೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿಲ್ಲ ಅಂದ್ರೆ, ನನಗೆ ತಾಯ್ನಾಡೇ ಇಲ್ಲ ಅಂತ ಹೇಳ್ತಾರೆ. ನನಗೆ ನೀರ್ ಕೊಡಲ್ಲ, ಮುಟ್ಟಿಸ್ಕೊಳ್ಳೋದಿಲ್ಲ, ನನ್ನ ಮುಖ ನೋಡೋದಿಲ್ಲ, ಈ ಭೂಮಿನ ನನ್ನ ಭೂಮಿ ಅಂತ ಹೇಗೆ ಹೇಳಿ, ನನಗೆ ತಾಯ್ನಾಡೇ ಇಲ್ಲ, ನನಗೆ ತಾಯ್ನಾಡ ಇಲ್ಲದ್ಮೇಲೆ ಹೋರಾಟ ಹೇಗೆ ಬರುತ್ತೆ ಅಂತ ಕೇಳ್ತಾರೆ. ಆ ಮಾತಿನ ಹಿಂದೆ ಇರುವ ಭಾವನೆಗಳನ್ನ ನಾವು ಮನುಷ್ಯರಾಗಿ ಗೌರವಿಸಬೇಕಾಗುತ್ತೆ. ಅದು ಒಂದ್ ಕಡೆಗೆ. ನಂತರ ಖಿಲಾಫತ್ ಚಳುವಳಿ, ಖಿಲಾಫತ್ ಚಳುವಳಿಯಲ್ಲಿ ತುರ್ಕಿಯಲ್ಲಿ ಖಿಲಾಫೈಟ್ ನ ಪುನಃಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೋರಾಟ ಆದಾಗ, ಕಾಂಗ್ರೆಸ್ನಲ್ಲಿ ವಿಭಜನೆ ಆಗಬಾರದು ಅಂತ ಎಲ್ಲಿಯ ತಿರುಗಿ ಅವರು ಇಲ್ಲಿಯ ದೇಶವನ್ನ ಹಿಂದೂ ಮುಸ್ಲಿಮರ ಮಧ್ಯೆ ವಿಭಜನೆ ಮಾಡಬೇಕು, ಕಾಂಗ್ರೆಸ್ನವರು ಅದನ್ನ ಸರಿ ಮಾಡಬೇಕು, ಸರಿ ಹೊಂದಿಸಬೇಕು.